ಮೊದಲಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಬರೋಕ್ಕೆ ನನಗೊಂದು ಖುಷಿ ಏನಪ್ಪ ಅಂದರೆ, ನನ್ನ ಮೊದಲನೇ ಸಿನಿಮಾ ಅದರಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡಿದರು ರಾಜೇಶ್ ಅವರು ವಿಷ್ಣು ಮೊಮ್ಮಗದಲ್ಲಿ. ಇವತ್ತು ಅವರೊಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡೋದು, ಅದರಲ್ಲಿ ನೀವು ಆ್ಯಕ್ಟ್ ಮಾಡೋದು, ಒಂದು ಸಿನಿಮಾನ ಫಿನಿಶ್ ಮಾಡಿ ವೇದಿಕೆ ಮುಂದೆ ಫಿನಿಶ್ ಮಾಡಿ ತೆರೆ ಮೇಲೆ ತರೋದು, ಇದೆಲ್ಲ ತುಂಬ ಕಷ್ಟ. ನಿಮ್ಮ ಎಫೆಕ್ಟು ಅಲ್ಲಿ ಕಾಣುತ್ತೆ ಸರ್. ನಾನು ನಿಮ್ಮ ಥರನೇ ಮೇಲೆ ಬರ್ತಿರ್ತಕ್ಕಂಥವನು. ಒಂದು ಹೊಸ ಸಿನಿಮಾ ಗೆದ್ದರೆ ತುಂಬ ಜನ ಹೊಸ ಕಲಾವಿದರುಗಳು ಹುಡ್ಕೋತಾರೆ. ಇನ್ನೊಂದು ವಿಷಯ ಹೇಳಬೇಕು, ಪ್ರಿಯಮಣಿ ಮೇಡಮ್ ಬಗ್ಗೆ ಒಂದು ಹೇಳಬೇಕು. ತುಂಬ ನಾನು ಈಗ ಸಿನಿಮಾಗಳು ಮಾಡಲಿಕ್ಕೆ ತುಂಬ ಆರ್ಟಿಸ್ಟ್ಗಳನ್ನ ಹುಡುಕ್ಬೇಕಾದ್ರೆ ಹೀರೋಯಿನ್ಗಳಿಗೆಲ್ಲ ಕಾಲ್ ಮಾಡ್ತಾ ಇರ್ತೀವಿ. ಮೇಡಮ್, ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೇಡಮ್ನ ಮೀಟೇ ಆಗಿಲ್ಲ, ನಂದು ಹೊಸ ಬ್ಯಾನರ್ ಆದರೂ ಕೂಡ ನಾನು ಫೋನ್ ಮಾಡಿ ಹೊಸ ಡೈರೆಕ್ಟರ್ನ ಕಳಿಸಿದ್ರು ಕೂಡ ಕಳಿಸಿ ರವಿ ಅವರೇ ನನ್ನ ಕತೆ ಹೇಳಿ ಅಂತ ಹೇಳಿದೆ ಪ್ರೊಡ್ಯೂಸರ್ ಅಂದ ತಕ್ಷಣ. ಯಾಕೆ ಅಂದರೆ ಇವತ್ತಿನ ಹೀರೋಯಿನ್ಗಳು ಅದನ್ನು ನೋಡಿ ಸ್ವಲ್ಪ ಕಲಿಬೇಕು. ಎಲ್ರಿಗೂ ಹೇಳ್ತಾ ಇಲ್ಲ, ಸ್ವಲ್ಪ ಜನ ಕೇಳ್ತಾ ಇದ್ದೀನಿ. ನೀವು ಮಾದರಿ ಮೇಡಮ್, ಆ ವಿಷಯದಲ್ಲಿ ಏನೇ ಯಾವಾಗಲೇ ಮೆಸೇಜ್ ಆಗಲಿ ಅದಕ್ಕೆ ರಿಪ್ಲೈ ಮಾಡ್ತೀರಾ. ನಿಜವಾಗ್ಲೂ ಥ್ಯಾಂಕ್ಸ್ ಮೇಡಮ್. ಏನಕ್ಕೆ ನೀವು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿದ್ರೆ ಅಂದರೆ ನಿಮ್ಮ ಗುಣದಿಂದ ಮೇಡಮ್. ಇದು ಸುಮ್ಮನೆ ಹೇಳ್ತಾ ಇಲ್ಲ, ಹೊಸ ಡೈರೆಕ್ಟ್ರು, ಇನ್ನೂ ಒಂದು ಸಿನಿಮಾನೂ ಮಾಡಿಲ್ಲ ಮೇಡಮ್, ಹಿಂಗೆ ಕಳಿಸ್ತಾ ಇದ್ದೀನಿ ಕಳಿಸಿ ರವಿ ಅವರೇ ಅಂತ ಅಂದರು. ನಿಜವಾಗ್ಲೂ ಥ್ಯಾಂಕ್ಸ್ ಮೇಡಮ್. ಇನ್ನೊಂದು, ನನ್ನ ರಾಜೇಶ್ ಬಗ್ಗೆ ಒಂದು ವಿಷಯ ಹೇಳಬೇಕು. ನೀವು ಒಂದು ಸಿನಿಮಾನ ನ್ಯಾಷನಲ್ ಅವಾರ್ಡ್ ವಿನ್ನರ್ನ ಇಟ್ಕೊಂಡು, ಪ್ರವೀಣ್ ಅಂತ ಒಬ್ಬರು ಕಲಾವಿದರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಾ, ಅದು ಅದ್ಭುತವಾದ್ದು. ಒಂದು ಇದರಲ್ಲಿರ್ತಕ್ಕಂಥ ಒಂದು ಇದನ್ನು ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಕರೋನಾ 2 ವರ್ಷದ ಹಿಂದೆ ಬಂದಿದೆ. ಪ್ರವೀಣ್ ಅವರು ಟೀಮು ಕತೆನ ಅದಕ್ಕೂ ಮುಂಚೆನೆ ಮೆಡಿಕಲ್ ಮಾಫಿಯಾದ ಬಗ್ಗೆ ಥಿಂಕ್ ಮಾಡಿದೆ. ಈ ಮೆಡಿಕಲ್ ಮಾಫಿಯಾ ಅನ್ನೋದು ಇದಕ್ಕೆ ಕರ್ನಾಟಕಕ್ಕೆ ಮಾತ್ರ, ಇಡೀ ವರ್ಲ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೀವು ಅರ್ಥ ಮಾಡ್ಕೊಳ್ಳಿ, ಮ್ಯಾಟ್ರು ಅಷ್ಟೇ ಸೀರಿಯಸ್ ಆಗಿದೆ ಸಿನಿಮಾದೊಳಗಡೆ. ತಾವೆಲ್ಲರೂ ಖುಷಿಯಾಗಿ ಬನ್ನಿ ಸಿನಿಮಾ ನೋಡಿ. ನಿಜವಾಗ್ಲೂ ಈ ಮೆಡಿಕಲ್ ಮಾಫಿಯಾದ ಬಗ್ಗೆ ಮೇಡಮ್ ಆಕ್ಟಿಂಗ್ ನೋಡ್ತಾ ಇದ್ದೆ, ನಾನು ನಿಮ್ಮ ಒಂದು ಕ್ಯಾರೆಕ್ಟರ್ ಬಗ್ಗೆ ನೋಡ್ತಾ ಇದ್ದೆ. ರಾಜೇಶ್ ಅವರು ಲೈಟಾಗಿ ಹೇಳ್ತಾ ಇದ್ರು ಅವಾಗ ಇಂಥ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಖುಷಿ ಅನಿಸ್ತು ಸರ್. ಎಲ್ಲರೂ ಹೇಳೋದಿಷ್ಟೇ, ಒಂದು ಸಿನಿಮಾ ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲರೂ ಆಶೀರ್ವಾದ ಮಾಡಿ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಗೆಲ್ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಜೈ ಕರ್ನಾಟಕ. ವಾವ್, ಅಮೇಝಿಂಗ್ ಅಮೇಝಿಂಗ್ ವರ್ಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.